ಯುಕ್ರೇನ್ ಅಧ್ಯಕ್ಷರ ಜೊತೆ ಪ್ರಧಾನಿ ಮೋದಿ 35 ನಿಮಿಷಗಳ ಕಾಲ ಚರ್ಚಿಸಿದರು ಯುಕ್ರೇನ್ ಅಧ್ಯಕ್ಷರಿಗೆ ಧನ್ಯವಾದ ತಿಳಿಸಿದರು ನರೇಂದ್ರ ಮೋದಿ ಭಾರತೀಯರ ಸ್ಥಳಾಂತರಕ್ಕೆ ಸಹಕರಿಸಿದ್ದಕ್ಕೆ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿಗೆ ಧನ್ಯವಾದ ತಿಳಿಸಿದ್ದಾರೆ ಪ್ರಧಾನಿ ಮೋದಿ ಯುಕ್ರೇನ್ ಅಧ್ಯಕ್ಷರ ಬಳಿಕ ಪುಟಿನ್ ಜೊತೆಯೂ ಕೂಡ ಪ್ರಧಾನಿ ಮಾತುಕತೆ ನಡೆಸಲಿದ್ದು ಒಂದೇ ದಿನ ಇಬ್ಬರ ಜೊತೆಯೂ ಕೂಡ ಮಾತಾಡುತ್ತಿದ್ದಾರೆ ಪ್ರಧಾನಿ ಯುದ್ಧ ನಿಲ್ಲಿಸುವ ಬಗ್ಗೆ ಉಭಯ ದೇಶಗಳೊಂದಿಗೆ ಚರ್ಚಿಸುತ್ತಾರ ಯಾಕಂದ್ರೆ ಭಾರತದ ಮಧ್ಯಪ್ರವೇಶಕ್ಕೆ ಮನವಿ ಮಾಡಿತ್ತು ಯುಕ್ರೇನ್ ಯುದ್ಧ ನಿಲ್ಲಿಸುವಂತೆ ಚರ್ಚೆ ನಡೆಸಿ ಅಂತ ಭಾರತಕ್ಕೆ ಮನವಿ ಮಾಡಿದ್ರು ಜೆಲೆನ್ಸ್ಕಿ ಯುಕ್ರೇನ್ ಮನವಿಯ ಬೆನ್ನಲ್ಲೇ ಪ್ರಧಾನಿ ಮೋದಿ ಮಾತುಕತೆಗೆ ಮುಂದಾಗಿದ್ದಾರೆ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಜೊತೆ 35 ನಿಮಿಷಗಳ ಕಾಲ ಚರ್ಚಿಸಿದ್ರು ಭಾರತೀಯರ ಸ್ಥಳಾಂತರಕ್ಕೆ ಸಹಕರಿಸಿದ್ದಕ್ಕೆ ಜೆಲೆನ್ಸ್ಕಿಗೆ ಧನ್ಯವಾದ ಅರ್ಪಿಸಿದ್ರು ಈಗ ಪುಟಿನ್ ಜೊತೆಯೂ ಕೂಡ ಮಾತುಕತೆ ನಡೆಸಲಿದ್ದು ಮೊದಲು ಯುಕ್ರೇನ್ ಜೊತೆ ನಂತರ ರಷ್ಯಾ ಜೊತೆ ಚರ್ಚೆ ಕುತೂಹಲ ಕೆರಳಿಸಿದೆ ಉಭಯ ನಾಯಕರ ಮಾತುಕತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್